ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್, ನಾನು ರವಿಕಾ ಸುಮಂತ್. ಇದೀಗ ಮುಖ್ಯಾಂಶಗಳು. ಶ್ರೀ ಗುರುನಾನಕ್ ದೇವ್ಜಿ ಮಹಾರಾಜರ 550ನೇ ಜಯಂತಿಯ ಪ್ರಕಾಶ್ ಪೂರಬ್ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ. ಗುರು ಗ್ರಂಥ ಸಾಹೇಬ್ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ಬೀದರ್ ನಗರದಲ್ಲಿ ಈದ್ ಮಿಲಾದ್ ನಿಮಿತ್ತ ಮುಸ್ಲಿಂ ಸಮುದಾಯದ ಸಹೋದರರಿಂದ ಭವ್ಯವಾದ ಮೆರವಣಿಗೆ. ಗುರುಪಾದಪ್ಪ ನಾಗಮಾರ್ಪಳ್ಳಿ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮಾಜಿ ಸಚಿವ ಸಹಕಾರ ಧುರೀಣ ದಿವಂಗತ ಗುರುಪಾದಪ್ಪ ನಾಗಮಾರ್ಪಳ್ಳಿ ಅವರ ಜನ್ಮದಿನಾಚರಣೆ. ನವೆಂಬರ್ 15, 2019 ದಾಸಶ್ರೇಷ್ಠ ಕನಕದಾಸರ 532ನೇ ಜಯಂತ್ಯುತ್ಸವದ ಅದ್ದೂರಿ ಆಚರಣೆ ಯಶಸ್ವಿಗಾಗಿ ಬಾಬುರಾವ್ ಮಲ್ಕಾಪುರಿ ಅವರಿಂದ ಮನವಿ. ಗುರುನಾನಕ್ ದೇವ್ಜಿ ಮಹಾರಾಜರ 550ನೇ ಜಯಂತಿ 3 ದಿನಗಳ ಕಾಲ ಆಚರಣೆ ಯಶಸ್ವಿಗಾಗಿ ಡಾಕ್ಟರ್ ಬಲ್ಬೀರ್ ಸಿಂಗ್ ಅವರಿಂದ ಮನವಿ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ ವತಿಯಿಂದ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಕನ್ನಡ ರಾಜ್ಯೋತ್ಸವ, ಪುಸ್ತಕ ಬಿಡುಗಡೆ, ಸಾಂಸ್ಕೃತಿಕ ಸಂಜೆ ಹಾಗೂ ಸನ್ಮಾನ ಸಮಾರಂಭ. ವಾರ್ತೆ ವಿವರ. ಪಶುಸಂಗೋಪನೆ, ಅಲ್ಪಸಂಖ್ಯಾತರ ಕಲ್ಯಾಣ, ವಕ್ಫ್ ಹಜ್ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚೌಹಾಣ್ ಅವರು ಬೀದರ್ ಪವಿತ್ರ ಕ್ಷೇತ್ರವಾದ ಗುರುದ್ವಾರಕ್ಕೆ ಭೇಟಿ ನೀಡಿ ಗುರುದ್ವಾರದ ಚಿನ್ನದ ಮಂಟಪದಲ್ಲಿರುವ ಗುರು ಗ್ರಂಥ ಸಾಹೇಬ್ರ ದರ್ಶನ ಮಾಡಿ ಆಶೀರ್ವಾದ ಪಡೆದರು. ಸಿಖ್ ಧರ್ಮದ ಸಂಸ್ಥಾಪಕರಾದ ಗುರುನಾನಕ್ ದೇವ್ಜಿ ಮಹಾರಾಜರ 550ನೇ ಜಯಂತಿಯ ಅಂಗವಾಗಿ ಗುರುದ್ವಾರಕ್ಕೆ ಭೇಟಿ ನೀಡಿದ ಸಚಿವರಿಗೆ ಸಿಖ್ ಸಮುದಾಯದವರು ಪೇಟಾ ತೊಡಿಸಿ ಕೈಯಲ್ಲಿ ಖಡ್ಗ ನೀಡಿ ಸತ್ಕರಿಸಿದರು. ಮುಖ್ಯಮಂತ್ರಿಯವರ ಬಳಿ ಚರ್ಚಿಸಿ ಗುರುದ್ವಾರದ ಅಭಿವೃದ್ಧಿಗೆ 50 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿಸಿದ ಸಚಿವರಿಗೆ ಸಿಖ್ ಸಮುದಾಯದ ಮುಖಂಡರು ಸನ್ಮಾನಿಸಿದರು. ಬಳಿಕ ಮಾತನಾಡಿದ ಸಚಿವರು, ಸಿಖ್ ಸಮುದಾಯದವರ ಏಳಿಗೆ ಅಭಿವೃದ್ಧಿಗಾಗಿ ಸದಾಕಾಲ ಪ್ರಯತ್ನಿಸುವುದಾಗಿ ತಿಳಿಸಿದರು. ಅದರಂತೆ 3 ದಿನಗಳ ಕಾಲ ನಾನಾ ಕಾರ್ಯಕ್ರಮ ನಡೆಯಲಿರುವ ಮೊದಲನೇ ದಿನದಂದು ಸಹಸ್ರಾರು ಭಕ್ತಾದಿಗಳು ಭೇಟಿ ನೀಡಿ ಗುರುಗ್ರಂಥ ಸಾಹೇಬರ ದರ್ಶನ ಪಡೆದರು. ಸಿಖ್ ಬಾಂಧವರ ಶ್ರದ್ಧಾ ಭಕ್ತಿಯ ತಾಣವಾದ ಸಿಖ್ ಧರ್ಮದ ಸ್ಥಾಪಕ ಗುರುನಾನಕರು ಓಡಾಡಿದ ಬೀದರ್ನ ಗುರುದ್ವಾರ ಶ್ರೀ ನಾನಕ್ ಜೀರಾ ಸಾಹೇಬ್ನಲ್ಲಿ ಗುರುನಾನಕ್ ದೇವ್ಜಿ ಮಹಾರಾಜ್ ಅವರ 550ನೇ ಜಯಂತ್ಯುತ್ಸವ ಕಾರ್ಯಕ್ರಮಕ್ಕೆ ಅದ್ದೂರಿಯ ಚಾಲನೆ ದೊರಕಿತು. 3 ದಿನಗಳ ನಾನಾ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿರುವ ಇಲ್ಲಿಗೆ ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳು ಭೇಟಿಯನ್ನು ನೀಡಿ ಗುರುಗ್ರಂಥ ಸಾಹೇಬರ ದರ್ಶನವನ್ನು ಪಡೆದುಕೊಂಡರು. ಗುರುದ್ವಾರದ ಚಿನ್ನದ ಮಂಟಪದಲ್ಲಿರುವ ಗುರುಗ್ರಂಥ ಸಾಹೇಬ್ನ ದರ್ಶನವನ್ನು ಸಚಿವ ಪ್ರಭು ಚೌಹಾಣ್ ಕೂಡ ಪಡೆದುಕೊಂಡಿದ್ದರು. ಅದರಂತೆ ಜೀರಾ ಸಾಹೇಬ್ ಪ್ರಬಂಧಕ ಕಮಿಟಿ ವತಿಯಿಂದ ಸಚಿವ ಪ್ರಭು ಚೌಹಾಣ್ ಅವರಿಗೆ ಖಡ್ಗವನ್ನು ನೀಡಿ ಸತ್ಕರಿಸಲಾಯಿತು. ಗುರುದ್ವಾರದ ಶ್ರೀ ದರ್ಬಾರ್ ಸಾಹೇಬ್ನಲ್ಲಿ ಶ್ರೀ ಅಖಂಡ ಪಾಠ ಸಾಹೇಬ್ಗೆ ಚಾಲನೆ ದೊರಕಿತು. 3 ದಿನಗಳ ಕಾಲ ನಿರಂತರವಾಗಿ ಈ ಅಖಂಡ ಪಾಠ ನಡೆಯಲಿದೆ. ಬಳಿಕ 10:30 to 1:30 ಕೀರ್ತನೆ ದರ್ಬಾರ್ ಕಥಾ ಜರುಗಿತು. ಸಂಜೆ 5:30 ನಸುಕಿನ ಜಾವ 12:30 ಕೀರ್ತನೆ ದರ್ಬಾರ್ ಮತ್ತು ಕಥಾವನ್ನು ರಗೀಸ ಮತ್ತು ಕಥಾ ಕಾರಾಕ್ಸ್ ನಡೆಸಿಕೊಟ್ಟರು. ಆಗಮಿಸಿದ್ದ ಸಿಖ್ ಬಾಂಧವರಿಗೆ ಹಾಗೂ ಸ್ಥಳೀಯ ಭಕ್ತಾದಿಗಳಿಗೆ ಖೀರ್, ಪುಲ್ಕಾ, ದಾಲ್, ಆಲೂ ಪಲ್ಲೆ, ಘೀ ರೈಸ್ ಸೇರಿದಂತೆ ಬಗೆ ಬಗೆಯ ಊಟವನ್ನು ಬಡಿಸಲಾಯಿತು. ಕುಡಿಯಲು ನೀರು, ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಲಾಗಿತ್ತು. ಗುರುದ್ವಾರ ಗೇಟ್ನಿಂದ ಗುರುದ್ವಾರದವರೆಗೆ ಹಿರಿಯರಿಗೆ, ಮಹಿಳೆ ಮಕ್ಕಳಿಗೆ ಕರೆತರಲು ಉಚಿತ ವಾಹನಗಳ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಗುರುನಾನಕ್ ಆಸ್ಪತ್ರೆಯಲ್ಲಿ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ನಡೆಯಿತು. ವೈದ್ಯರು ಹಲವರಿಗೆ ಚಿಕಿತ್ಸೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಶ್ರೀ ಗುರುನಾನಕ್ ದೇವ್ಜಿ ಮಹಾರಾಜ್ ಅವರ ಸಂದೇಶವಾಗಿರುವ ವಿಶ್ವ ಮಾನವ ಸಹೋದರತೆಯಿಂದ ಬಾಳಬೇಕು ಎಂಬ ಆಶಯದಂತೆ ಸರ್ವಧರ್ಮ ಸಮ್ಮೇಳನ ನಡೆಸಲಾಯಿತು. ಇದರಲ್ಲಿ ಭಾಲ್ಕಿ ಹಿರೇಮಠದ ಪೂಜ್ಯ ಗುರುಬಸವ ಪಟ್ಟದೇವರು, ಬ್ರಹ್ಮಕುಮಾರಿ ಸಂಸ್ಥೆಯ ಕುಮಾರಿ ಬೆಹೆಂಜಿ, ಕ್ರೈಸ್ತ ಧರ್ಮದ ಫಾದರ್ ಕ್ಲೈಮಿಂಗ್ ಮತ್ತು ವಿಜ್ರಾಮ್ ಶಾಲೆಯ ಅಧ್ಯಕ್ಷ ಶ್ರೀ ಅಸಿಫ್ ಉದ್ದೀನ್ ಹಾಗೂ ಇತರರು ಪಾಲ್ಗೊಂಡು ಗುರುನಾನಕರ ಸಂದೇಶಗಳು ಎಂದೆಂದಿಗೂ ಎಲ್ಲ ಕಾಲಕ್ಕೂ ಸಲ್ಲುವಂಥದ್ದು ಎಂದರು. ಗುರುನಾನಕ್ ಜಯಂತಿ ನಿಮಿತ್ತವಾಗಿ ಇಲ್ಲಿನ ಗುರುದ್ವಾರಕ್ಕೆ ಭಾಲ್ಕಿ ಹಿರೇಮಠ ಪೀಠಾಧಿಪತಿ ಗುರುಬಸವ ಪಟ್ಟದೇವರು, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಈಶ್ವರ್ ಬಿಖಂಡ್ರೆ, ಶಾಸಕರಾದ ಬಂಡೆಪ್ಪ ಖಾಶೆಂಪುರೆ, ರಹೀಂ ಖಾನ್ ಸೇರಿದಂತೆ ಹಲವು ಗಣ್ಯರು ಭೇಟಿಯನ್ನು ನೀಡಿ ಗುರುಗ್ರಂಥ ಸಾಹೇಬರ ದರ್ಶನವನ್ನು ಪಡೆದುಕೊಂಡರು. ಅಮೃತ ಕುಂಡ ಗುರುಗ್ರಂಥ ಸಾಹೇಬ್ ಬೃಹತ್ ವೇದಿಕೆಯಲ್ಲಿನ ಗುರುಗ್ರಂಥ ಸಾಹೇಬ್ನ ದರ್ಶನವನ್ನು ಪಡೆದು ಲಂಗರ್ನಲ್ಲಿ ಪ್ರಸಾದವನ್ನು ಸೇವಿಸಿದರು. ಒಂದಷ್ಟು ಸಮಯ ಕುಳಿತು ಕೀರ್ತನೆ ದರ್ಬಾರ್ ಹಾಗೂ ಕಥಾ ಆಲಿಸಿದರು. ಗುರುದ್ವಾರ ಶ್ರೀ ನಾನಕ್ ಜೀರಾ ಸಾಹೇಬ್ ಪ್ರಬಂಧಕ ಕಮಿಟಿ ಅಧ್ಯಕ್ಷ ಡಾಕ್ಟರ್ ಎಸ್ ಬಲ್ಬೀರ್ ಸಿಂಗ್ ಹಾಗೂ ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.
ಜಿಲ್ಲೆ ಸೇರಿದಂತೆ ತಾಲೂಕಿನಾದ್ಯಂತ ಮುಸ್ಲಿಂ ಬಾಂಧವರೆಲ್ಲ ಈದ್ ಮಿಲಾದ್ ಉನ್ ನಬಿ ಹಬ್ಬವನ್ನು ಸಡಗರ ಸಂಭ್ರಮದೊಂದಿಗೆ ಆಚರಿಸಿದರು. ಈ ಪವಿತ್ರ ಈದ್ ಮಿಲಾದ್ನ ಪ್ರಯುಕ್ತ ಮುಸ್ಲಿಂ ಬಾಂಧವರೆಲ್ಲ ನಾನಾ ಮಸೀದಿಗಳಲ್ಲಿ ಬೆಳಿಗ್ಗೆ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ಅಷ್ಟೇ ಅಲ್ಲದೆ ಬೀದರ್ನ ಹಳೆ ಭಾಗದಿಂದ ಮುಸ್ಲಿಂ ಸಮುದಾಯದವರಿಂದ ಬೃಹತ್ ರ್ಯಾಲಿ ಹಮ್ಮಿಕೊಳ್ಳಲಾಯಿತು. ಎತ್ತ ನೋಡಿದರತ್ತ ಹಸಿರು ಧ್ವಜಗಳು, ಹಸಿರು ತೋರಣಗಳು ರಾರಾಜಿಸಿದವು. आका के दीवाने हैं, आका के मस्ताने हैं, जश्न मिलाद मनाएंगे, झंडे हरे लहराएंगे. आका के दीवाने हैं, आका के मस्ताने हैं, जश्न मिलाद मनाएंगे, झंडे हरे लहराएंगे. मनाना जश्ने मिलादुन्नबी हरगिज ना छोड़ेंगे, मनाना जश्ने मिलादुन्नबी हरगिज ना छोड़ेंगे. जुलूसे पाक में जाना कभी हरगिज ना छोड़ेंगे, जुलूसे पाक में जाना कभी हरगिज ना छोड़ेंगे. आका के दीवाने हैं, आका के मस्ताने हैं, जश्न मिलाद मनाएंगे, झंडे हरे लहराएंगे. आका के दीवाने हैं, आका के मस्ताने हैं, जश्न मिलाद मनाएंगे, झंडे हरे लहराएंगे. लगाते जाएंगे हम या रसूल अल्लाह के नारे, मचाना मरहबा की धूम भी हरगिज ना छोड़ेंगे, मचाना मरहबा की धूम भी हरगिज ना छोड़ेंगे. सरकार की आमद मरहबा, दिलदार की आमद मरहबा, प्यारे की आमद मरहबा, सोने की आमद मरहबा, ताहा की आमद मरहबा, यासी की आमद मरहबा, पीठे की आमद मरहबा. आका के दीवाने हैं, आका के मस्ताने हैं, जश्न मिलाद मनाएंगे, झंडे हरे लहराएंगे. बिस्मिल्लाह रहमान रहीम. आज यौम मिलादुन नबी सल्लल्लाहु अलैहि वसल्लम पर यहाँ बीदर शहर में जो गुज़िश्ता 12 सालों से रैली निकाली जा रही है, इसका मकसद सिर्फ़ और सिर्फ ये है कि आज के इस पुरमसरत मौके पर जहाँ अल्लाह ताला हुक्म देता है कि तुम जब अल्लाह की नेमत तुम्हें मिल जाए तो तुम इजहार खुशी करो और फ़र्ज का इजहार करो, तो इस मौके पर इजहार मसरत और ख़ुशी के तौर पर ये जुलूस निकाला जा रहा है. अल्हम्दुलिल्लाह हज़ारों आशिकान रसूल इस जुलूस में शरीक होते हैं और इस बड़े जोश और खुरोश के साथ ये जुलूस निकालते हैं. इसका मकसद सिर्फ यह है कि अल्लाह के रसूल सल्लल्लाहु अलैहि वसल्लम जो दुनिया को अमन का पैगाम देते हैं, वो उनकी आमद के मौके पर अल्लाह के रसूल मोहम्मद सल्लल्लाहु अलैहि वसल्लम सिर्फ मुसलमानों के नहीं बल्कि सारी इंसानियत के लिए रहमत बनाकर भेजे हैं, और उनकी यौम विलादत के मौके पर जो इंसानियत के लिए अमन का पैगाम देती है ये जुलूस निकाला जाता है और सारी दुनिया को ये पैगाम दिया जाता है कि हुजूर अकदस सल्लल्लाहु अलैहि वसल्लम हर किसी के लिए रहमत थे, सहमत नहीं थे. मैं तमाम मुसलमानों से भी गुजारिश करता हूँ कि अपने किरदार को, अपने अमल को हुजूर की लाई हुई तालीमात और कुरान के अहकाम के मुताबिक बनाएँ और हुजूर के नाम को और रोशन करें. अस्सलामु अलैकुम रहमतुल्लाहि बरकातहू. अस्सलामु अलैकुम रहमतुल्लाहि बरकातहू. तमाम आलम इस्लाम और बरादरान वतन को ईद मिलादुन नबी सल्लल्लाहु अलैहि वसल्लम की मुबारकबाद देते हैं. हमारा मुसलमानों का ये फेथ है कि आज के दिन खातिमे नबी सल्लल्लाहु अलैहि वसल्लम दुनिया में तशरीफ़ लाए, और हमारा ये भी फेथ है तमाम कायनात का वजूद आप नबी करीम सल्लल्लाहु अलैहि वसल्लम के मोहब्बत में ही अल्लाह ताला ने बनाया है. तमाम आशिकान रसूल से गुजारिश है अमन भाईचारगी के लिए सारी ज़िंदगी कोशिश करते रहें, और इस्लाम का पैगाम नबी करीम सल्लल्लाहु अलैहि वसल्लम के पैगाम जो है ना तमाम
आलम के इंसानों तक, जो आदम की औलादे हैं वहाँ तक पहुँचाएँ। आज इस पुराशुभ दौर में जहाँ पर एक इंसान दूसरे इंसान का दुश्मन है, मोहब्बत और भाईचारगी को यहाँ से जो है ना और परवान चढ़ाने की ज़रूरत है। तमाम आशिकाने रसूल से गुजारिश करता हूँ, बरादराने वतन के साथ मिलकर मुल्क और दुनिया में अमन और शांति उन्नति के लिए जो काम हम आखिरी मोहम्मद सल्लल्लाहु अलैहि वसल्लम जो दिए हैं, जो पहले प्रॉफिट भी हैं और लास्ट प्रॉफिट भी हैं दिए हैं, उनके अमल उनके तालीमात पे अमल करते हुए इंसानियत के पैगाम को आगे बढ़ाएं। अस्सलाम वालेकुम रहमतुल्लाहि बरकातो। आज जो जश्न मनाया जा रहा है ईदु मिलादुन नबी की, पुरखुलूस मुबारकबाद तमाम आलम इस्लाम को, और जो इस्लाम के खिलाफ बोलते हैं ये सब गलत बात है, क्योंकि मोहम्मद सल्लल्लाहु अलैहि वसल्लम ने हमेशा हर कम्युनिटी हर ज़ात को लेकर चलने की बात कही। इस्लाम कभी कोई मज़हब के ख़िलाफ़ नहीं है। आप देखिए, अगर रोड पर पत्थर भी है तो वो पत्थर को हटाकर फेंकने का भी सवाब इस्लाम में है। ये जो लोग बोलते हैं इस्लाम के ख़िलाफ़, आज इसराइल जो भी ताकतें हैं इस्लाम के ख़िलाफ़ बोलती है, मगर इस्लाम कभी कोई ज़ात कम्युनिटी कोई कौम के ख़िलाफ़ नहीं है। आप देखिए इस जश्न में हर पूरे पैदल जा रहे हैं, नारे दे रहे हैं, मगर कोई कम्युनिटी के ख़िलाफ़ नहीं नारे देते, क्योंकि इस्लाम हमारा कहलाता है कि इसीलिए इस्लाम कहलाता है सबको साथ लेकर चलो। कभी कोई मज़हब के ख़िलाफ़, अगर कोई मज़हब का मज़लूम है तो भी उसको साथ देने का इस्लाम में, खाली मुस्लिम कम्युनिटी को या मुसलमान को साथ देने का नहीं, हर ज़ात को लेकर चलने का है। इस्लाम अमन फैलाता है और अमन का पैगाम है इस्लाम। लोग कहते हैं इस्लाम को गालियां देते हैं, ये सब गलत बात है, क्योंकि इस्लाम में कहां पर भी लिखा हुआ, कुरान में भी कहां पर लिखा हुआ नहीं है कि कोई कम्युनिटी के ख़िलाफ़ बोलें, या अगर कोई ख़िलाफ़ भी बोल रहा है तो वो इस्लाम के ख़िलाफ़ बोल, मुसलमान भी अगर बोल रहा है तो वो गलत बात है, क्योंकि इस्लाम कभी कोई कम्युनिटी के ख़िलाफ़ मर नहीं है। और इस मिलादुन नबी के जलसे पर मैं पूरे शहराने बिदर को मुबारकबाद देता हूँ, खुशी से तर जो मीडिया कवरेज कर रहा है उनका भी शुक्रिया अदा करता हूँ। मैं तमामी नाजरीन से गुजारिश करता हूँ कि वो जश्न ईद मिलादुन नबी हर साल मनाया करें। जिस तरह अभी जुलूस मिलादुन नबी सल्लल्लाहु अलैहि वसल्लम मनाया जा रहा है, इसी तरह इंशाअल्लाह तबारक व तआला तादम हयात, जब तक अल्लाह तबारक व तआला ने जिस्म में जान रखी है, इसी तरह जुलूस मिलादुन नबी सल्लल्लाहु अलैहि वसल्लम नात खानी व हमदे सराही से जो है हम मनाते रहेंगे। अल्लाह तबारक व तआला जब तक हमारे जिस्म में जान रखा है तब तक हम नबी आखिर ज़मा सल्लल्लाहु अलैहि वसल्लम से इश्क का दावा करते हैं, और फिर तमाम लोगों से हम गुजारिश करते हैं कि सब मिल कर के जो है नबी आखिर ज़मा सल्लल्लाहु अलैहि वसल्लम के जो है ईद मिलादुन नबी पर जो है जश्न मनाएं, और सभी लोगों तक ये पैगाम पहुंचाएं कि वो अमन और शांति का जो है ना अपने अंदर मुजाहरा रखें, ताकि देखने वालों को ये महसूस हो कि वो देख करके हमसे ये दर्स लें कि ये मुसलमान अगर ईद मिलादुन नबी सल्लल्लाहु अलैहि वसल्लम का जुलूस निकालते हैं तो उनका जुलूस कितनी शानदार अंदाज में होता है और उसमें ज़्यादा शोर शराबा नहीं होता है। इस तरह से हमें एक दूसरे से जो है ना मैसेज पहुँचना चाहिए। तो लिहाजा मेरी गुजारिश है, जो भी इस चैनल के इस न्यूज़ को देख रहे हैं, तमाम लोगों से मैं गुजारिश करता हूं कि वो आइंदा साल से जब भी जुलूस में शिरकत करें तो अपने साथ बाइक वगैरह ना लाएं और शोर ना करें, बल्कि जुलूस मिलादुन नबी में बाअदब एहतराम के साथ जो है पैदल चल करके नात रसूल सल्लल्लाहु अलैहि वसल्लम गुनगुनाएं, अल्लाह तबारक व तआला की मदह सराही करें। वाखिर दावाना अल्हम्दुलिल्लाह रब्बिल आलमीन। ಬೀದರ್ ನಗರದ ಗುರುಪಾದಪ್ಪ ನಾಗಮರಪಳ್ಳಿ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮಾಜಿ ಸಚಿವ ಸಹಕಾರ ಧುರೀಣ ದಿವಂಗತ ಗುರುಪಾದಪ್ಪ ನಾಗಮರಪಳ್ಳಿಯವರ ಜನ್ಮದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಈ ನಿಮಿತ್ತವಾಗಿ ಆಸ್ಪತ್ರೆಯ ಅಧ್ಯಕ್ಷರಾದ ಸೂರ್ಯಕಾಂತ್ ನಾಗಮರಪಳ್ಳಿಯವರು ದಿವಂಗತ ಗುರುಪಾದಪ್ಪ ನಾಗಮರಪಳ್ಳಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಬಳಿಕ ಕೇಕ್ ಕತ್ತರಿಸುವ ಮೂಲಕ ತಂದೆಯ ಸಹಕಾರ ಕುರಿತಾಗಿ ಸ್ಮರಿಸಿದರು. ಬೀದರ್ನ ಗುರುಪಾದಪ್ಪ ನಾಗಮರಪಳ್ಳಿ ಆಸ್ಪತ್ರೆಯಲ್ಲಿ ದಿವಂಗತ ಗುರುಪಾದಪ್ಪ ನಾಗಮರಪಳ್ಳಿ ಅವರ ಜನ್ಮದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ಈ ವೇಳೆ ಆಸ್ಪತ್ರೆಯ ಅಧ್ಯಕ್ಷರಾದ ಸೂರ್ಯಕಾಂತ್ ನಾಗಮರಪಳ್ಳಿ ಅವರು ಮಾತನಾಡಿ, ಬಡವರ ರೈತರ ಮಹಿಳೆಯರ ಪ್ರತಿ ಇದ್ದ ಗುರುಪಾದಪ್ಪ ನಾಗಮರಪಳ್ಳಿ ಅವರ ಕಳಕಳಿ ಸಹಕಾರ ಕುರಿತಾಗಿ ಸ್ಮರಿಸಿದರು. ತಂದೆಯವರು ನಮ್ಮೊಂದಿಗೆ ಇದ್ದಾರೆ ಎಂಬುದಕ್ಕೆ ನನ್ನೊಟ್ಟಿಗೆ ಉಪಸ್ಥಿತರಿರುವ ಎಲ್ಲರೂ ಸಾಕ್ಷಿಯಾಗಿದ್ದಾರೆ. ಬರೀ ಒಂದು ದೇಶವಷ್ಟೇ ಅಲ್ಲದೆ 17 ದೇಶಗಳಲ್ಲಿ ಸ್ವಸಹಾಯ ಸಂಘವನ್ನು ತಂದೆಯವರು ಸ್ಥಾಪಿಸಿದ್ದು, ಇದರ ಫಲವಾಗಿ 4 ಲಕ್ಷಕ್ಕೂ ಅಧಿಕ ಜನರಿಗೆ ಹಳ್ಳಿಗಳಲ್ಲಿ ಆರ್ಥಿಕ ನೆರವಿಗಾಗಿ ನಿಂತಿದೆ. ತಂದೆಯ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಉಳಿಸಿ ಬೆಳೆಸಿಕೊಂಡು ಅವರ ಮಾರ್ಗದಲ್ಲಿಯೇ ನಡೆದುಕೊಂಡು ಸಮಾಜಕ್ಕೆ ಒಳಿತನ್ನು ಮಾಡುವುದೇ ನಮ್ಮ ಧ್ಯೇಯವಾಗಿದೆ ಎಂದು ತಿಳಿಸಿದರು.
ಈ ಸಂದರ್ಭದಲ್ಲಿ ಮುಖಂಡರಾದ ರಜನೀಶ್ ವಾಲಿ, ಡಿಕೆ ಸಿದ್ರಾಮ್, ಆಕಾಶ್ ಪಾಟೀಲ್, ಶಾಕುಂತಲಾ ಬಲ್ದಾಳೆ, ಜಯಕುಮಾರ್ ಕಾಂಗಿ ಸೇರಿದಂತೆ ಗುರುಪಾದಪ್ಪ ನಾಗಮಾರಪಳ್ಳಿ ಆಸ್ಪತ್ರೆಯ ಸಿಬ್ಬಂದಿಗರು, ಮುಖಂಡರು, ಗಣ್ಯರು ಉಪಸ್ಥಿತರಿದ್ದರು. ನಮ್ಮ ಜೊತೆಗಿದ್ದಾರೆ ಅಂತ ಇಷ್ಟು ಜನ ಬಂದು ಇವತ್ತು ನಿಂತು ತೋರಿಸ್ಕೊಡ್ತಾ ಇರೋ ಅದಕ್ಕಾಗಿ ನಿಮ್ಗೆಲ್ಲರಿಗೂ ಕೋಟಿ ಕೋಟಿ ಧನ್ಯವಾದ. ನೀವು ಇಕ್ಕಿರ್ಕಂತ ಪ್ರೀತಿ, ಅವ್ರು ಮಾಡಿರ್ಕಂತ ಕೆಲಸ, ಇವತ್ತು ಬರೀ ಒಂದು ದೇಶ ಅಲ್ಲ, ಒಂದು 17 ದೇಶದಲ್ಲಿ ಸ್ವಸಹಾಯ ಸಂಘ ಅನ್ನೋದು ಭಾರತದಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ 17 ದೇಶದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. 17 ನೇಷನ್ಸ್ ಅಲ್ಲಿ ಇವತ್ತು 4 ಲಕ್ಷಕ್ಕೂ ಹೆಚ್ಚು ಪ್ರತಿಯೊಂದು ಊರಲ್ಲಿ ಇವತ್ತು ಅರ್ಜೆಂಟಿಗೆ ರೊಕ್ಕ ಬೇಕು, ಯಾರಿಗಾರು ದುಡ್ಡು ಬೇಕಂತಂದ್ರೆ ಏ ಸಂಘದ ಹೆಣ್ಮಕ್ಳ ಹತ್ರ ಕೇಳ್ರಪ್ಪ, ಅವ್ರು ದುಡ್ಡು ಕೊಡ್ತಾರಂತ. ಇವತ್ತು ಮಹಿಳೆಯರಿಗೆ ಆರ್ಥಿಕವಾಗಿ ಎಷ್ಟು ಗಟ್ಟಿ ನಿಲ್ಲಿಸಿದ್ದಾರೆ, ರೈತರಿಗೆ ಅನುಕೂಲ ಆಗಲಿ ಅಂತ ಶುಗರ್ ಫ್ಯಾಕ್ಟರಿ ಹಾಕಿದ್ರು, ಡಿಸಿಸಿ ಬ್ಯಾಂಕಿನ ಮೂಲಕ ಲಕ್ಷಾಂತರ ರೈತರಿಗೆ ಇವತ್ತು ಬೆನ್ನೆಲುಬಾಗಿ ನಿಂತು ಇಲ್ಲಿವರೆಗೂ ಅವ್ರು ತೀರೋದ್ಮೇಲೆ ಕೂಡ ಫಸಲ್ ಭೀಮಾ ಅವ್ರು ನಮ್ಗೆ ಇನ್ಸೂರೆನ್ಸ್ ಕ್ರಾಪ್ ಅನ್ನೋದು ಬಂದು ಕೊಟ್ಟು ಎಲ್ಲರಿಗೂ ಫಸಲ್ ಭೀಮಾ ಯೋಜನೆಯಲ್ಲಿ ದುಡ್ಡು ಮಾಡ್ತಕ್ಕಂತ ಒಂದು ಕೆಲಸ ಮಾಡಿಕೊಟ್ರು. ಇವತ್ತು ಅವರು ಎಲ್ಲರಿಗಿಂತ ಜಾಸ್ತಿ ಸಂತೋಷ ಏನಾಗ್ತದೆ ಅಂದ್ರೆ ಅವ್ರೆಲ್ಲರ ಮೇಲೆ ಇಕ್ಕಿರಕಂತ ಪ್ರೀತಿ. ಸಣ್ಣವ್ರು ಬರಲಿ, ದೊಡ್ಡವ್ರು ಬರಲಿ, ಆಯ್ತಾಯ್ತು ಬರ್ರಿ ನಮ್ಮವ್ರ ಬರ್ರಿ ಮಾಡ್ರಣ ಮಾಡಿಕೊಡ್ರಣ, ಎಲ್ಲರ ಮೇಲೆ ಒಂದು ಅಭಿಮಾನ, ಜಾತಿ ಭೇದ ಭಾವಗಳನ್ನು ಬಿಟ್ಟು ಎಲ್ಲ ವರ್ಗದವ್ರಿಗೆ ಎಲ್ಲ ಸಮಾಜದವ್ರಿಗೆ ತಗೊಂಡು ಒಂದು ಗೌರವ ಘನತೆ ಒಂದು ಆತ್ಮೀಯತೆಯಿಂದ ಯಾರು ಕಷ್ಟದಲ್ಲಿದ್ದಾರೆ ಅಂದ್ರೆ ಹಾ ಬಾ ಏನಂತ ಹೇಳಿ ಆಯ್ತು ಹತ್ತಾಗಲ್ಲ ಒಂಬತ್ತಗೋ ಹ್ಞೂ ಮಾಡ್ಕೋ ಒಳ್ಳೇದಾಗಿ, ಹಾಗೆ ಸುಮಾರು ಜನಕ್ಕೆ ಅನುಕೂಲ ಮಾಡಿಕೊಟ್ಟಿರಕಂತ ಒಂದು ಮಹಾನ್ ವ್ಯಕ್ತಿ. ಅವರು ಏನು ಯೋಚನೆ ಮಾಡಿದರು, 13 ಮಹಿಳೆಯಿಂದ ಇವತ್ತು 4 ಲಕ್ಷ ಮಹಿಳೆಯರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಏನು ಕೆಲಸ ಮಾಡಿದರು, ಅದೇ ನಿಟ್ಟಿನಲ್ಲಿ ಅವ್ರು ಹಾಕಿರಕ್ಕಂಥ ಮಾರ್ಗದರ್ಶನದಲ್ಲಿ ಇನ್ನ ಅವ್ರ ಹೆಸರಿನಲ್ಲಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಕೆಲಸ ಮಾಡಿಕೊಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ತಮ್ಮೆಲ್ಲರಿಂದ ನಮ್ಮ ಜೀವನದಲ್ಲಿ ಕೂಡ ತುಂಬಲಿ. ನಾನು ಅವರು ಮಾಡಿರ್ಕಂಥ ಕೆಲಸನ ಮುಂದುವರಿಸಿ ಇನ್ನೂ ಒಳ್ಳೆ ರೀತಿಯಲ್ಲಿ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಮಟ್ಟಿಗೆ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಅವರು, ಅವರ ಆಶೀರ್ವಾದ ನಿಮ್ಮ ಮೇಲೆ ನಮ್ಮ ಮೇಲೆ ಎಲ್ಲರ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ನನ್ನ ಮಾತು. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ವಾವ್, ಗೋಲ್ಡ್ ವೇಟ್ ಪೂಜ್ನ प्राइस चेक कर, गोल्ड का वेट अलग, प्रेशियस स्टोन्स का वेट अलग और मेकिंग चार्जेस अलग अलग अलग. सो गोल्ड के लिए गोल्ड का प्राइस पे करिए. वाओ, सब बिल में भी आएगा फ्यूचर के लिए. ट्रांसपेरेंसी, ये है मालाबार प्रॉमिस. इट्स ऑल्सो ಪ್ರಾಮಿಸ್ ಇಸ್ ಅ ಪ್ರಾಮಿಸ್. ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ. ಇದೇ ನವೆಂಬರ್ ತಿಂಗಳ 15ರಂದು ನಡೆಯಲಿರುವ ದಾಸಶ್ರೇಷ್ಠ ಭಕ್ತ ಕನಕದಾಸರ 532ನೇ ಜಯಂತ್ಯುತ್ಸವ ಅದ್ದೂರಿ ಆಚರಣೆ ಪೂರ್ವ ಸಿದ್ಧತಾ ಸಭೆಯನ್ನ ಬೀದರ್ ನಗರದ ಹಾಲುಮತ ಗೊಂಡ ವಸತಿ ನಿಲಯದಲ್ಲಿ ಆಯೋಜಿಸಿದ್ದು, ಈ ಕುರಿತಾಗಿ ಜಿಲ್ಲಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗೊಂಡ ಸಂಘದ ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಾಬುರಾಮ್ ಮಲ್ಕಾಪುರಿ ಅವರು ಮಾತನಾಡಿದರು. ನವೆಂಬರ್ 15, 2019 ದಾಸಶ್ರೇಷ್ಠ ಭಕ್ತ ಕನಕದಾಸರ 532ನೇ ಜಯಂತಿ ಉತ್ಸವ ಆಚರಿಸಲಾಗುತ್ತಿದ್ದು, ಅಂದಿನ ದಿನ ಬೆಳಿಗ್ಗೆ 10 ಗಂಟೆಗೆ ಬೊಮ್ಮಗೊಂಡೇಶ್ವರ ವೃತ್ತದಿಂದ ಭವ್ಯ ಮೆರವಣಿಗೆ ಜರುಗಲಿದೆ. ಬಳಿಕ ನಗರದ ರಂಗಮಂದಿರದಲ್ಲಿ ದಾಸಶ್ರೇಷ್ಠ ಕನಕದಾಸರ ಕುರಿತು ಚಿಂತನ ನಡೆಯಲಿದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಜನರು ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ದಾಸಶ್ರೇಷ್ಠ ಭಕ್ತ ಕನಕದಾಸರ 532ನೇ ಜಯಂತಿ ಉತ್ಸವ ಅದ್ದೂರಿ ಆಚರಣೆ ಕುರಿತಾಗಿ ಜಿಲ್ಲಾ ಪಂಚಾಯತ್ನ ಸದಸ್ಯರು ಹಾಗೂ ಜಿಲ್ಲಾ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಗೊಂಡ ಸಂಘದ ಅಧ್ಯಕ್ಷರಾದ ಬಾಬುರಾಮ್ ಮಲ್ಕಾಪುರಿ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ದಿನಾಂಕ 15/11/2019 ಬೀದರ್ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ವತಿಯಿಂದ ದಾಸಶ್ರೇಷ್ಠ ಭಕ್ತ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದು, ಜಿಲ್ಲೆಯ ಗ್ರಾಮಗಳಿಂದ ಸಮಾಜದ ಹಿತಚಿಂತಕರು, ರಾಜಕೀಯ ಗಣ್ಯ ವ್ಯಕ್ತಿಗಳು, ಉದ್ಯಮಿಗಳು, ಅಧಿಕಾರಿಗಳು, ಸರ್ಕಾರಿ ನೌಕರರು, ಯುವಕರು, ಸಂಘಟನೆಗಳ ಮುಖಂಡರು, ಮಹಿಳೆಯರು, ಮಕ್ಕಳು ಹಾಗೂ ಸಮಸ್ತ ಕುಲ ಬಾಂಧವರು ಅಂದಿನ ದಿವಸ 10 ಗಂಟೆಗೆ ಬೊಮ್ಮಗೊಂಡೇಶ್ವರ ರಥದ ಬಳಿ ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆಯುವುದಾಗಿ ಮನವಿಯನ್ನು ಮಾಡಿದರು.
ಡೊಳ್ಳು ಕುಣಿತ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಬಸವೇಶ್ವರ ಚೌಕ, ಅಂಬೇಡ್ಕರ್ ವೃತ್ತ, ಶಿವಾಜಿ ಚೌಕ, ಹರಳಯ್ಯ ವೃತ್ತ, ಹಾಲು ಮತಗೊಂಡ ವಸತಿ ನಿಲಯ ಮಾರ್ಗವಾಗಿ ಅದ್ದೂರಿ ಮೆರವಣಿಗೆಯ ಮುಖಾಂತರ ಮಧ್ಯಾಹ್ನ 2 ಗಂಟೆಗೆ ರಂಗಮಂದಿರಕ್ಕೆ ಬಂದು ದಾಸಶ್ರೇಷ್ಠ ಕನಕದಾಸರ ಕುರಿತು ಚಿಂತನೆ ನಡೆಯಲಿದೆ. ಹಾಗಾಗಿ ಬೀದರ್ ಜಿಲ್ಲೆಯ ಜನರಲ್ಲಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿಯನ್ನು ಮಾಡಿದರು. ಕನಕದಾಸ ಅವರ ಜಯಂತಿ ಅಂಗವಾಗಿ ಸಮಾಜದ ಎಲ್ಲ ಯುವಕರು, ಹಿರಿಯರು, ಎಲ್ಲ ಮಾರ್ಗದರ್ಶಕರು ಹಾಗೂ ಉದ್ಯಮಿಗಳು ಅನೇಕ ಜನ ಸೇರಿ ಅವರವ್ರ ಅನಿಸಿಕೆ ವ್ಯಕ್ತಪಡಿಸಬೇಕಂತ ಹೇಳಿವತ್ತು ನಾವು ಕರೆದಿದ್ದೀವಿ. ನಾವು ಮುಂದಿನ ದಿನದಲ್ಲಿ ಏನೇನು ಮಾಡಬೇಕು, ಏನಿಲ್ಲ, ಯಾವ ಥರ ನಾವು ಮಾಡ್ರೆ ಮುಂದಿನ ದಿನದಲ್ಲಿ ಒಳ್ಳೆ ರೀತಿ ನಮ್ಮ ಹುಡುಗರಿಗೆಲ್ಲ ಸಲಹೆ ತೊಗೊಂಡು ಮಾಡಬೇಕಂತೇಳಿ ಇವತ್ತೊಂದು ಮೀಟಿಂಗ್ ಕರೆದು ಎಲ್ಲ ಹಿರಿಯರ ಕಡೆ ಎಲ್ಲ ಬಂದಿದ್ದಾರೆ. ಅದಕ್ಕೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ 15ನೇ ತಾರೀಕು ಏನಂತಂತಂದ್ರೆ ಎಲ್ಲ ಹಳ್ಳಿ ಊರ್ಲಿಂದ ಎಲ್ಲ ಗ್ರಾಮ ಕಡೆಯಿಂದ ಮುಂಜಾನೆ ಬೆಳಗ್ಗೆ ಮುಗಿಸ್ಕೊಂಡು ಇಲ್ಲಿದು ಜಿಲ್ಲಾ ಇದೆ ಬೀದರ್ ಅಂತಂದ್ರೆ ಎಲ್ಲ ಈ ಜನರ ಕಡೆ ನಮ್ಮ ಯುವಕರು ಮುಂಜಾನೆ ಮುಗಿಸ್ಕೊಂಡು ಇಲ್ಲಿ ಬರಬೇಕಂತೇಳಿ ನಾವು ಇವತ್ತೆಲ್ಲ ಇಡೀ ನಮ್ಮ ಸಮಿತಿ ವತಿಯಿಂದ ಎಲ್ಲ ಸಮಾಜ ವತಿಯಿಂದ ನಾವು ಕಳ್ಕಳಿಂದ ಮನವಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಬಂದಂಥ ಜನರಿಗೆ ಪ್ರಸಾದ, ಊಟ ಏನು ಮಾಡಬೇಕು ಎಲ್ಲ ರೀತಿ ನಾವೆಲ್ಲ ಕುಂತು ಚರ್ಚೆ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸಿಖ್ ಬಾಂಧವರ ಶ್ರದ್ಧಾಭಕ್ತಿಯ ತಾಣವಾದ ಮತ್ತು ಸಿಖ್ ಧರ್ಮದ ಸ್ಥಾಪಕ ಗುರು ನಾನಕರು ಓಡಾಡಿದ ಬೀದರ್ನ ಗುರುದ್ವಾರ ಶ್ರೀ ನಾನಕ್ ಜೀರಾ ಸಾಹೇಬ್ನಲ್ಲಿ ಶ್ರೀ ಗುರು ನಾನಕ್ ದೇವ್ಜಿ ಮಹಾರಾಜರ 550ನೇ ಜಯಂತ್ಯುತ್ಸವ ಕಾರ್ಯಕ್ರಮದ ಪ್ರಯುಕ್ತ 3 ದಿನಗಳ ಕಾಲ ನಡೆಯಲಿರುವ ನಾನಾ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕುರಿತಾಗಿ ಗುರುದ್ವಾರ ಶ್ರೀ ನಾನಕ್ ಜೀರಾ ಸಾಹೇಬ್ ಪ್ರಬಂಧ ಕಮಿಟಿಯ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಬಲ್ಬೀರ್ ಸಿಂಗ್ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿ ತಿಳಿಸಿದರು. साहब बिदर में ये 3 दिन का कार्यक्रम 10, 11, 12 गुरु नानक देव जी का जो 550 साल प्रकाश पूर्व इधर बड़ी धूमधाम से मनाया जा रहा है, जिसके लिए हम इस संबंध में एक यात्रा भी निकाले थे सारे हिंदुस्तान में, 22 स्टेट कवर करके सारे जगह प्रचार किया गुरु नानक देव जी का. वहाँ से आए तो सारी लाखों में इधर संगत आने वाली है 3 दिन के लिए, जो दर्शन आके जाएंगे, विजिट करेंगे, जिनके लिए हम 5 तारीख से यहाँ पे खुला लंगर की व्यवस्था की गई है. बाकी रहने के लिए व्यवस्था जो भी संगत आती है उनको यहाँ पे हमारे जितने भी इंस्टीट्यूशन है वहाँ पे भी किए, होटल सारे हम बुक करे हैं, और वहाँ से आने जाने के लिए ऑटोज़ भी हम फ्री, जो होटल में रहेंगे उनको बिदर गुरुद्वारे आने के लिए फ्री ऑटो शेल्टर दिए, और हमारा जो चेक पॉइंट से गुरुद्वारे नीचे आने के लिए भी हम ऑटो रखे हैं, जो गाड़ियां व्हीकल्स अंदर अलाउ नहीं करेंगे, जिसके डिस्ट्रिक्ट एडमिनिस्ट्रेशन की तरफ से कहा गया कि भाई अंदर व्हीकल्स को अलाउ नहीं करना है. तो बाकी ये सारा इंतज़ाम खाने का पंडाल पूरा हर चीज़ बन गया है, और हर चीज़ की व्यवस्था हम की गई है इधर. वाहिगुरु जी का खालसा, वाहिगुरु जी की फतेह. पूरे ऑल ओवर इंडिया से, इन फॉरेन से भी लोग इधर आ रहे हैं दर्शनों के लिए, और सारे इधर गुरु नानक देव जी का जो भी 3 दिन का कार्यक्रम है वो पंडाल में हमारा सवेरे 9 बजे से लेके शाम तक वो पंडाल में प्रोग्राम चलेगा. डेली का है, कीर्तन रागी जत्थे डेली, अलग अलग रागी जत्थे जो बाहर से फॉरेन कंट्री USA से भी आए और कुल थ्रू आउट इंडिया से आए हैं, वो सारे इधर प्रचार वगैरह करेंगे. तो और हमारे सचखंड श्री हजूर साहब के पंच प्यारे साहिबान और वहाँ की कमेटी और संत बाबा नरेंद्र सिंह जी, संत बाबा बलविंदर सिंह जी, होना के सारों की सहयोग से, और विशेष तौर से हमारे जितने भी हर हैदराबाद साउथ के जितने गुरुद्वारे हैं वहाँ से चौकियाँ भी इधर आती है सारे, आज थोड़े आ जाएंगे, कल बाकी आ जाएंगे इधर सारे. अभी एक कवि सम्मेलन आज समाप्त हुआ है. वाहिगुरु जी की फतेह. सत्संग जीओ, गुरु नानक देव जी के 550वां दिवस जन्म दिवस मनाया जा रहा है गुरुद्वारा नानक जी का बिदर में.
ये तीन दिन का प्रोग्राम, इसमें सर्वधर्म सम्मेलन और कीर्तन जैसे आ रहे हैं, सेवादार आ रहे हैं, दूर दूर से आ रहे हैं, और गुरु का लंगर 24 घंटे चालू है। संत बाबा नरेंद्र सिंह, संत बाबा बलविंदर सिंह जी महाराज, उनके दो लंगर चल रहे हैं। तो ये सारी संगत का सहयोग चल रहा है। और एक गुरु नानक देवी का जो मिशन है कि एक पिता एक के हम बारक तू मेरा गुरखाई, हम सब भाई भाई हैं, हम सब शांति में रहना, प्रेम से रहना है, और हम आपस में एक दूसरे की मदद भी करना है। तो ये संदेश गुरु नानक देव जी का है कि किसी की जात मत पूछो, उसकी आत्मिक अवस्था को देखो कि वो कौन सी अवस्था में विचर रहे हैं। गुरु नानक देव जी ने जात पात सब खत्म कर दिया और एक मानस की जात सब भी एक है पहचान को का उपदेश दिया है। सो हम सब जात पात छोड़कर, धर्मों का झगड़े छोड़कर, हम एक ही धर्म के पीछे लगना है, वो है मानव धर्म, जो इंसानी धर्म है। हम सब इंसान हैं, हम सब मानव हैं, और गुरु ये हमको मौका मिला है कि गुरु नानक देव जी का उपदेश है कि भई भरापत मानक देहरिया गोविंद मिल के तेरी बरिया, कि ये मौका मिला है भगवान को मिलने का। कई जन्म हमने व्यर्थ किए हैं आवागमन में, मरने जन्म में, अभी फिर मनुखादेही जन्म प्राप्त हुई है। ये भगवान को मिलने का एक मौका है। एह तेरी अवसर एह तेरी वार, घट भीतर तो देख विचार, भजो गोबिंद पूर मत जाहो, मानस जन्म का यही लाहो। जो ये गुरु नानक देव का उपदेश है कि हम सब एक होकर एक दूसरे की मदद करें और भगवान को याद करें और अपने जीवन सफल करें। वाहिगुरु जी का खालसा, वाहिगुरु जी की फतेह। ಬೀದರ್ನ ಜಿಲ್ಲಾ ರಂಗಮಂದಿರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಡೆದ ಕನ್ನಡ ರಾಜ್ಯೋತ್ಸವ ಪುಸ್ತಕ ಬಿಡುಗಡೆ ಹಾಗೂ ಸನ್ಮಾನ ಸಮಾರಂಭದಲ್ಲಿ ಪ್ರೊಫೆಸರ್ ಜಗನ್ನಾಥ್ ಕಮಲಾಪುರ್ ಅವರು ರಚಿಸಿರುವ ಎರ್ನಾಳ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಸಕರಾದ ರಹೀಂ ಖಾನ್ ಅವರು ಮಾತನಾಡಿದರು. ಕನ್ನಡ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಅದಕ್ಕೆ ಎಲ್ಲಾ ರೀತಿಯ ನೆರವು ನೀಡುವುದರೊಂದಿಗೆ ಕನ್ನಡ ಭವನ ನಿರ್ಮಾಣಕ್ಕಾಗಿ ನಮ್ಮ ಅನುದಾನದಲ್ಲಿ ಸದ್ಯ ಮೊದಲ ಕಂತಿನ 10 ಲಕ್ಷ ರೂಪಾಯಿ ನೀಡುವುದಾಗಿ ಘೋಷಿಸಿದರು. ಜೊತೆಗೆ ನಮ್ಮ ಬೀದರ್ ಜಿಲ್ಲೆಯ ಹಿರಿಯ ಸಾಹಿತಿಗಳಲ್ಲಿ ಒಬ್ಬರಾಗಿರುವಂತ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಘ ಸಂಸ್ಥೆಯ ಒಂದು ಗಡಿ ಪ್ರತಿನಿಧಿಯಾಗಿರುವಂತ ಅಣ್ಣ ಶಿವಕುಮಾರ್ ಕಟ್ಟೆಯವರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊನ್ನೆ ತಾನೇ ಈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಲಂ ಪುಸ್ತಕ ಲೋಕಾರ್ಪಣೆ ಮಾಡಿದ ಡಾಕ್ಟರ್ ಗುರುಲಿಂಗ ಗೊತ್ತಿರಬಹುದು. ಜೀವನದಲ್ಲಿ
ನಾವೆಲ್ಲರೂ ಸುಮಾರು ಸಲ ದೇವರ ಹೆಸರ ಮೇಲೆ ದೇವರು ಮಂದಿರ್ನಲ್ಲಿ ಇದ್ದಾರೆ, ಮಸ್ಜಿದ್ನಲ್ಲಿ ಇದ್ದಾರೆ, ದರ್ಗಾನಲ್ಲಿ ಇದ್ದಾರೆ ಅಂತ ನಾವು ಅವ್ರಿಗೆ ಒಂದು ಬೌಂಡ್ರಿ ಫಿಕ್ಸ್ ಮಾಡಿಬಿಟ್ಟಿದ್ದೆವು. ದೇವ್ರನಲ್ಲಿ ಮಂದಿರ್ನಲ್ಲಿ ಹೋಗಿ, ಮಸ್ಜಿದ್ನಲ್ಲಿ ಹೋಗಿ, ದರ್ಗಾನಲ್ಲಿ ಹೋಗಿ, ಚರ್ಚ್ನಲ್ಲಿ ಹೋಗಿ ನಮಗೆ ಎಷ್ಟು ಭಯ ಇದೆ ಅದು ಹೊರಗಿಲ್ಲ. ಯಾಕಂದರೆ ನಾವು ತಿಳಿದ್ಬಿಟ್ಟು ದೇವರು ಅಲ್ಲೇ ಇದ್ದಾರೆ, ಬೇರೆ ಕಡೆ ಇಲ್ಲ ಅಂತ. ದೇವ್ರದ್ದು ಸ್ಥಾನ ಚಿಕ್ಕದು ಇದೆ, ನಮ್ಮದು ಸ್ಥಾನ ಇಡೀ ವಿಶ್ವ ಇಡೀ ಧರ್ತಿ ನಮ್ಮದು ಇದೆ, ಆದರೂ ದೇವರು ಆದರೂ ಬಿಟ್ಟು ಬೇರೆ ಕಡೆ ಇಲ್ಲ ಅಂತ ನಮ್ಮ ಮನಸ್ಸಿನಲ್ಲಿ ಬಂದ್ಬಿಟ್ಟಿದೆ. ಅಲ್ಲಿ ಎಷ್ಟು ನಮಗೆ ಅನಿಸಿಕೆ ಇದೆ, ಹೊರಗಿಲ್ಲ, ನಾವು ಹೊರಗೆ ಏನು ಮಾಡ್ಬೋದು ಆ ಥರ ಇಲ್ಲ. ದೇವರು ಎಲ್ಲಿ ಇಲ್ಲ ಅಂತ ಆ ಥರ ಪ್ರಶ್ನೆ ಬರಬಾರ್ದು. ಹೆಂಗೆ ನಾವು ಮಂದಿರ್ ಮಸ್ಜಿದ್ ದರ್ಗಾನಲ್ಲಿ ಅಷ್ಟು ಭಯಲಿಂದ ಇರ್ತೇವೋ ಆ ಸೇಮ್ ಹೊರಗೆ 24 hours ನಮ್ಮ ಜೀವನದಲ್ಲಿ ನಾವು ಅಷ್ಟು ಭಯಲಿಂದ ನಾವು ಕೆಲಸ ಮಾಡ್ಬೇಕು ಅಂತ ಹೇಳಿ ತಮ್ಮೆಲ್ಲರಿಗೆ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್. ಬೀದರ್ನ ನೌಬಾದ್ನಲ್ಲಿರುವ ದಿ ಇನ್ಫಿನಿಟಿ ಶಾಲೆ ಹಾಗೂ ದಿ ಹನಿಬೀಸ್ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ವಿಜ್ಞಾನ ಮತ್ತು ಸಮಾಜ ವಿಷಯದ ಕಲಾವಸ್ತು ಪ್ರದರ್ಶನ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಸುಮಾರು 350 ಮಕ್ಕಳು ಕಲಾವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿ ತಾವು ತಯಾರಿಸಿದ ವಿಜ್ಞಾನ ಮತ್ತು ಸಮಾಜ ವಸ್ತು ವಿಷಯಗಳ ಮಾದರಿಗಳನ್ನು ಪ್ರದರ್ಶಿಸಿ ಎಲ್ಲರ ಗಮನ ಸೆಳೆದರು. ಅಲ್ಲದೆ ಶಿಕ್ಷಕರಿಗೆ ಮತ್ತು ಗಣ್ಯರಿಗೆ ತಮ್ಮ ಮಾದರಿಗಳ ಕುರಿತು ಮಾಹಿತಿ ನೀಡಿ ಭೇಷ್ ಎನಿಸಿಕೊಂಡರು. ಈ ಸಂದರ್ಭದಲ್ಲಿ ಶಾಲೆಯ ಸಂಯೋಜಕಿ ಲಕ್ಷ್ಮೀದೇವಿ ಮುಗಳಿ, ಪ್ರಾಪ್ತಿ ನಾಯಕ್, ಪ್ರೀತಿ, ಚೈತನ್ಯ ಪರ್ಶೆಟ್ಟಿ, ಟೆಸ್ಕಿನ್ ಹಾಗೂ ಸಿಬ್ಬಂದಿ, ವಿದ್ಯಾರ್ಥಿಗಳು ಮತ್ತು ಅನೇಕರು ಉಪಸ್ಥಿತರಿದ್ದರು. Good morning, myself, Richita. I am from 4th standard. Today, I will welcome you to the Indian School Health and Fashion. I am going to explain the urinary system. The main components of urinary systems are urethra, bladder, urethra. It is a dark red color bean-shaped powder. It is 10 centimeter long, 5 centimeter wide, 2-3 centimeter thick. One penny to one super hands of bread. Say loud. So for this reaction, add some hydrochloric acid to the test. And add some aluminium foil to it. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಶ್ರೀ ಗುರುನಾನಕ್ ದೇವ್ಜಿ ಮಹಾರಾಜರ 550ನೇ ಜಯಂತಿಯ ಪ್ರಕಾಶ್ ಪೂರಬ್ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ. ಗುರು ಗ್ರಂಥ ಸಾಹೇಬ್ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ. ಬೀದರ್ ನಗರದಲ್ಲಿ ಈದ್ ಮಿಲಾದ್ ನಿಮಿತ್ತ ಮುಸ್ಲಿಂ ಸಮುದಾಯದ ಸಹೋದರರಿಂದ ಭವ್ಯವಾದ ಮೆರವಣಿಗೆ. ಗುರುಪಾದಪ್ಪ ನಾಗಮಾರ್ಪಳ್ಳಿ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮಾಜಿ ಸಚಿವ ಸಹಕಾರ ಧುರೀಣ ದಿವಂಗತ ಗುರುಪಾದಪ್ಪ ನಾಗಮಾರ್ಪಳ್ಳಿ ಅವರ ಜನ್ಮ ದಿನಾಚರಣೆ. ನವೆಂಬರ್ 15, 2019 ದಾಸಶ್ರೇಷ್ಠ ಕನಕದಾಸರ 532ನೇ ಜಯಂತ್ಯುತ್ಸವದ ಅದ್ದೂರಿ ಆಚರಣೆ ಯಶಸ್ವಿಗಾಗಿ ಬಾಬುರಾವ್ ಮಲ್ಕಾಪುರಿ ಅವರಿಂದ ಮನವಿ. ಗುರುನಾನಕ್ ದೇವ್ಜಿ ಮಹಾರಾಜರ 550ನೇ ಜಯಂತಿ 3 ದಿನಗಳ ಕಾಲ ಆಚರಣೆ ಯಶಸ್ವಿಗಾಗಿ ಡಾಕ್ಟರ್ ಬಲಬೀರ್ ಸಿಂಗ್ ಅವರಿಂದ ಮನವಿ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ ವತಿಯಿಂದ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಕನ್ನಡ ರಾಜ್ಯೋತ್ಸವ ಪುಸ್ತಕ ಬಿಡುಗಡೆ ಸಾಂಸ್ಕೃತಿಕ ಸಂಜೆ ಹಾಗೂ ಸನ್ಮಾನ ಸಮಾರಂಭ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರವಿಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.